नमस्कार विद्यार्थिगळे, कलिका चेतरिके कार्यक्रम 2022-23 विषय विज्ञान तरगति 9 कलिका हाळेगळ विवरणे मत्तु विश्लेषणे। ई विडियोद मूलक तावु कलिका हाळेयल्लि बरेदंत उत्तरद ओंदु विश्लेषणेयन्न पडेयबहुदु, जोतेगे स्वमौल्यमापन कूड माड्कोळ्ळबहुदागिदे। ಲೋಹಗಳು ಮತ್ತು ಅಲೋಹಗಳು ಚಟುವಟಿಕೆ 7 ಮತ್ತು 8 ರಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ। ಮೊದಲಿಗೆ ಚಟುವಟಿಕೆ 7, ಈ ಕೆಳಗಿನ ಪ್ರಯೋಗಗಳನ್ನು ಮಾಡಿ ನಿಮ್ಮ ತೀರ್ಮಾನವನ್ನು ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ। ಮ್ಯಾಗ್ನೀಷಿಯಂ ತಂತಿಯನ್ನು ಗಾಳಿಯಲ್ಲಿ ಉರಿಸಬೇಕು, ಅಲ್ಲಿ ಪಡೆದಂತ ಉತ್ಪನ್ನಕ್ಕೆ ನೀರನ್ನು ಬೆರೆಸಿ ಚೆನ್ನಾಗಿ ಕಲಕಬೇಕು, ಈ ಮಿಶ್ರಣವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸಿ ಈ ಮೇಲಿನ ಪ್ರಯೋಗ ಫಲಿತಾಂಶಕ್ಕೆ ನಿಮ್ಮ ತೀರ್ಮಾನವೇನು ಅಂತ ಕೇಳಿದ್ದಾರೆ। ಮೊದಲಿನ ಒಂದು ಉತ್ತರ, ಮ್ಯಾಗ್ನೀಷಿಯಂ ಆಕ್ಸೈಡ್ ಈ ಒಂದು ಉತ್ಪನ್ನ ಇಲ್ಲಿ ಮ್ಯಾಗ್ನೀಷಿಯಂ ತಂತಿಯನ್ನ ಗಾಳಿಯಲ್ಲಿ ಉರಿಸಿದಾಗ ಸಿಗುವಂತದ್ದು। ನಂತರ ಮ್ಯಾಗ್ನೀಷಿಯಂ ಆಕ್ಸೈಡ್ ಮತ್ತು ನೀರು ಇವೆರಡನ್ನು ಮಿಶ್ರಣ ಮಾಡಿದಾಗ ನಮಗೆ ಅಲ್ಲಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನುವಂತ ಒಂದು ಉತ್ಪನ್ನ ಸಿಗುತ್ತದೆ। ಈ ಒಂದು ಮಿಶ್ರಣವನ್ನ ಕೆಂಪು ಲಿಟ್ಮಸ್ ಕಾಗದದಲ್ಲಿ ಪರೀಕ್ಷೆ ಮಾಡಿದಾಗ ಕೆಂಪು ಲಿಟ್ಮಸ್ ಕಾಗದವು ನೀಲಿ ಬಣ್ಣಕ್ಕೆ ತಿರುಗುವುದನ್ನು ನಾವು ನೋಡಬಹುದು। ನಂತರ ಈ ಪ್ರಯೋಗದಿಂದ ನಮಗೆ ಸಿಗುವಂತ ತೀರ್ಮಾನವನ್ನು ನಾವಿಲ್ಲಿ ಬರೀಬೇಕು। ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುವುದರಿಂದ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲೀಯವಾಗಿದೆ ಅಂತ ನಾವಿಲ್ಲಿ ಕಂಡುಕೊಳ್ಳಬಹುದು। ಎರಡನೇ ಚಟುವಟಿಕೆ, ಗಂಧಕ ಅಂದರೆ ಸಲ್ಫರ್, ಇದರ ಪುಡಿಯನ್ನು ಗಾಳಿಯಲ್ಲಿ ಉರಿಸಿ ಅದರ ಧೂಮವನ್ನು ನಾವಿಲ್ಲಿ ಒಂದು ಗಾಜಿನ ಬೀಕರ್ನಲ್ಲಿ ಸಂಗ್ರಹಿಸಬೇಕು। ಈ ಧೂಮಕ್ಕೆ ನೀರನ್ನು ಸೇರಿಸಿ ದ್ರಾವಣವನ್ನು ತಯಾರಿಸಬೇಕು। ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ದ್ರಾವಣಕ್ಕೆ ಸೇರಿಸಬೇಕು। ಲಿಟ್ಮಸ್ ಕಾಗದ ಬಣ್ಣದಲ್ಲಿ ಯಾವ ಬದಲಾವಣೆಯನ್ನು ವೀಕ್ಷಿಸುವಿರಿ ಅಂತ ಕೇಳಿದ್ದಾರೆ। ನಿಮ್ಮ ವೀಕ್ಷಣೆಯ ಆಧಾರದ ಮೇಲೆ ಗಂಧಕದ ಧೂಮದ ಸ್ವಭಾವದ ಬಗ್ಗೆ ನಿಮ್ಮ ತೀರ್ಮಾನವನ್ನು ಇಲ್ಲಿ ಬರೀಬೇಕು। ಈ ಚಟುವಟಿಕೆಯನ್ನ ಮಾಡಿದ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿಂದ ಆ ಲಿಂಕ್ ಬಳಸಿ ಚಟುವಟಿಕೆಯನ್ನ ತಾವು ನೋಡಬಹುದು। ಇನ್ನು ಈ ಪ್ರಶ್ನೆಗಳಿಗೆ ಉತ್ತರ ಈ ರೀತಿ ಇದೆ। ಮೊದಲನೇದಾಗಿ, ಗಂಧಕದ ಡಯಾಕ್ಸೈಡ್ ಅನ್ನುವಂತ ಅನಿಲ ಇಲ್ಲಿ ಬಿಡುಗಡೆಯಾಗ್ತದೆ, ಆ ಧೂಮ ಗಂಧಕದ ಡಯಾಕ್ಸೈಡ್ ಆಗಿದೆ। ಎರಡನೇ ಪ್ರಶ್ನೆಗೆ ಉತ್ತರ, ಗಂಧಕದ ಆಕ್ಸೈಡ್ ಪ್ಲಸ್ ನೀರು ಇವೆರಡನ್ನು ಮಿಶ್ರಣ ಮಾಡಿದಾಗ ನಮಗೆ ಇಲ್ಲಿ ಆಮ್ಲ ಸಿಗ್ತಾ ಇದೆ, ಗಂಧಕ ಆಮ್ಲ। ಮೂರನೇ ಪ್ರಶ್ನೆಗೆ ಉತ್ತರ, ಗಂಧಕಾಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗುವುದನ್ನು ನಾವು ವೀಕ್ಷಿಸಬಹುದು। ಅದರಿಂದ ಇದಕ್ಕೆ ನಮ್ಮ ತೀರ್ಮಾನ ಏನಾಗಿದೆ ಅಂದ್ರೆ, ಗಂಧಕಾಮ್ಲ ಆಮ್ಲೀಯ ಗುಣವನ್ನ ಹೊಂದಿದೆ, ಏಕೆಂದರೆ ಅದು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ। ಈ ಆಧಾರದ ಮೇಲೆ ಗಂಧಕಾಮ್ಲ ಆಮ್ಲ ಅಂತ ನಾವಿಲ್ಲಿ ಸ್ಪಷ್ಟೀಕರಣ ಕೊಡಬಹುದು। ಮೂರನೇ ಚಟುವಟಿಕೆ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿ 5 ನಿಮಿಷಗಳ ಕಾಲ ಕಳೆದು ಕಬ್ಬಿಣದ ಮೊಳೆಯನ್ನು ಹೊರಗೆ ತೆಗೆಯಿರಿ, ಕಬ್ಬಿಣದ ಮೊಳೆಯ ಬಣ್ಣದಲ್ಲಿ ಬದಲಾವಣೆಗಳನ್ನ ಗಮನಿಸಿ ಅನ್ನುವಂತ ಒಂದು ಚಟುವಟಿಕೆಯನ್ನ ಇಲ್ಲಿ ಕೊಟ್ಟಿದ್ದಾರೆ। ಮೊದಲಿಗೆ ಇಲ್ಲಿ ತಾಮ್ರದ ಸಲ್ಫೇಟ್ ನ ಬಣ್ಣ ನೀಲಿಯಿಂದ ಹಸಿರು ಬಣ್ಣಕ್ಕೆ ಬದಲಾಗುವುದನ್ನು ನಾವು ಗಮನಿಸಬಹುದು। ನಂತರ ಕಬ್ಬಿಣವು ಕಂದು ಬಣ್ಣಕ್ಕೆ ತಿರುಗುವುದನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡಬಹುದು। ತಾಮ್ರದ ಸಲ್ಫೇಟ್ ಮತ್ತು ಕಬ್ಬಿಣದ ನಡುವೆ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ನಡೆಯುವುದರಿಂದ ಈ ಒಂದು ಬದಲಾವಣೆಯನ್ನು ನಾವಿಲ್ಲಿ ಕಾಣಬಹುದು। ಚಟುವಟಿಕೆ 8, ಈ ಕೆಳಗಿನ ಪ್ರಯೋಗವನ್ನು ಮಾಡಿ ತೀರ್ಮಾನ ಕೈಗೊಳ್ಳಿ ಅಂತ ಕೊಟ್ಟಿದ್ದಾರೆ। ಪ್ರಯೋಗ ಮಾಡಿದ ನಂತರ ಇಲ್ಲಿ ತೀರ್ಮಾನವನ್ನ ಈ ರೀತಿ ಬರೀಬೇಕು, ತಾಮ್ರವನ್ನು ನೀರಿನಲ್ಲಿ ಬೆರೆಸಿದಾಗ ಯಾವುದೇ ಬದಲಾವಣೆ ಕಂಡುಬರುವುದಿಲ್ಲ, ಕಬ್ಬಿಣವನ್ನು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಕೂಡ ಯಾವುದೇ ಬದಲಾವಣೆ ಇರುವುದಿಲ್ಲ, ಅಲ್ಯೂಮಿನಿಯಂ ಇದನ್ನು ಕೂಡ ನೀರಿನಲ್ಲಿ ಹಾಕಿದಾಗ ಯಾವುದೇ ಬದಲಾವಣೆ ಇರುವುದಿಲ್ಲ, ಆದರೆ ಸೋಡಿಯಂ ಅನ್ನ ನೀರಿನಲ್ಲಿ ಹಾಕಿದ ತಕ್ಷಣ ಸೋಡಿಯಂ ಬುಸ್ ಎಂಬ ಶಬ್ದದೊಂದಿಗೆ ಉರಿಯುವುದನ್ನ ನಾವಲ್ಲಿ ಗಮನಿಸಬಹುದು. ಇಷ್ಟು ಈ ಒಂದು ಚಟುವಟಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳ ಉತ್ತರಗಳು. ಮುಂದಿನ ಚಟುವಟಿಕೆಯ ಪ್ರಶ್ನೆಗಳ ಉತ್ತರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ನ ಬಳಕೆ ಮಾಡಿ ತಾವು ಆ ವಿಡಿಯೋವನ್ನ ನೋಡ್ರಿ, ಉತ್ತರವನ್ನ ತಿಳ್ಕೊಳ್ರಿ, ಅಥವಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಅಲ್ಲಿ ಪ್ಲೇಲಿಸ್ಟ್ ಇಂದ ಆ ಉತ್ತರವನ್ನ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಧನ್ಯವಾದಗಳು।